हेलो फ्रेंड्स, ನನ್ನ ಹೆಸರು ಸಹನಾ. ನಾನು ನಿಮಗೆ ಇವಾಗ ಪೇಪರ್ ಫ್ಲವರಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರ ಐಟಮ್ಸ್: ಕಲರ್ ಕ್ರಿಯೇಟ್ ಪೇಪರ್, ಸ್ಕೇಲ್, ಇಯರ್ಬಡ್ಸ್, ಗ್ಲೂ, ಪೆನ್ಸಿಲ್ ಮತ್ತೆ ಸಿಜರ್. ಇದನ್ನ ನಾವು ಇವಾಗ ಕಲರ್ ಪೇಪರ್ನ 10/2 ಕಟ್ ಮಾಡ್ಕೊಳ್ಳೋಣ. पेटल फर्स्ट मध्य ट्विस्ट इन कड़े जॉइन जॉइन हिंदे बंद चेक मेले ग्लू हाकोण ಅಂಚ್ಕೊಂಡ ಮೇಲೆ ಎಕ್ಸ್ಟ್ರಾ ಎಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇದೇ ತರ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ. ಮತ್ತೆ ಟ್ವಿಸ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಬಂದಿದೆ ಅಲ್ವಾ, ಸೋ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ನಾನು ಇನ್ನ ಸುಮಾರ್ ಪ್ಯಾಟರ್ನ್ಸ್ ಮಾಡಿದೀನಿ, ತೋರಿಸ್ತೀನಿ. ಈ ತರ ಸುಮಾರ್ ಪ್ಯಾಟರ್ನ್ಸ್ ಮಾಡ್ಕೋಬೇಕು. ಒಂದು ಪ್ಯಾಟರ್ನ್ಸ್ ಮಾಡ್ಕೊಂಡ ಮೇಲೆ ಇಯರ್ ಬರ್ಡ್ ಎತ್ತುಕೋಬೇಕು, ಅದಕ್ಕೆ ಗ್ಲೂ ಹಾಕಿ ಇವಾಗ ಪ್ಯಾಟರ್ನ್ಸ್ ಜೋಡಿಸ್ಕೊಂಡು ಫ್ಲವರ್ ಮಾಡೋದಿನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ತರ ಗ್ಲೂ ಹಾಕೊಂಡು ಒಂದು ಪೆಟಲ್ ಎತ್ತುಕೊಂಡು ಅದಕ್ಕೆ ಅಂಟಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಈ ತರ ನಾನು ಅಂಟಿಸ್ಕೊಂಡು ಹೋಗ್ತೀನಿ ಎಲ್ಲ ಪೆಟಲ್ಸ್. ನೋಡಿ, ಇವಾಗ ಒಳಗಡೆ ಲೇಯರ್ ಮುಗಿದಿದೆ. ಇದ್ರ ಮೇಲೆ ಇನ್ನೊಂದು ಲೇಯರ್ ಮಾಡ್ಕೋಬೇಕು.
ನೋಡಿ ಈ ತರ ಒಂದು ಪೆಟಲ್ಗೆ ಮ್ಯಾಕ್ಸಿಮಮ್ 10 ಪೆಟಲ್ಸ್ ಮಾಡ್ಕೋಬೇಕು ಒಂದು ಫ್ಲವರ್ಗೆ ಆದ್ಮೇಲೆ ಈ ತರ ಎಕ್ಸ್ಪ್ಯಾಂಡ್ ಮಾಡಬೇಕು ಅವಾಗ ಫ್ಲವರ್ ತರ ಕಾಣಿಸುತ್ತೆ ನೋಡಿ ಫೈನಲ್ ಪೆಟಲ್ ನಾನು ಅನ್ನಿಸ್ತಾ ಇದೀನಿ ನೋಡಿ ಇವಾಗ ನಮ್ಮ ಫ್ಲವರ್ ರೆಡಿ ಆಗಿದೆ ಸೋ ಇದನ್ನ ನಿಮ್ಮ ವೇಸ್ಟ್ ನಿಮ್ಮ ಮನೆಯಲ್ಲಿ ವಾಸ್ ಶೋ ಫ್ಲವರ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಈ ಫ್ಲವರ್ ನ ಫಿಟ್ ಮಾಡ್ಕೊಂಡು ಹೆಂಗ್ ರಿಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನನ್ನತ್ರ ವೇಸ್ಟ್ ಫ್ಲವರ್ ಇದೆ ಶೋ ಫ್ಲವರ್ಸ್ ಸೋ ಇದನ್ನ ನಾನು ಏನು ಮಾಡ್ತೀನಿ ಲೀವ್ಸ್ ಎಲ್ಲ ಚೆನ್ನಾಗಿದೆ ಸೋ ಫ್ಲವರ್ ಹಾಳಾಗಿದೆ ಸೋ ಇದನ್ನ ಬಿಸಾಕ್ಬಿಟ್ಟು ನಾನು ಮಾಡಿರೋ ಫ್ಲವರ್ ನ ಯೂಸ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ಫುಲ್ ಫ್ಲವರ್ಸ್ ನೆಲ್ಲ ತೆಗೆದು ಬಿಟ್ಟಿದ್ದೀನಿ ಲೀವ್ಸ್ ಮಾತ್ರ ಚೆನ್ನಾಗಿದೆ ಅಂತ ಇಟ್ಕೊಂಡಿದ್ದೀನಿ ಸೋ ಇವಾಗ ನಾನು ಮಾಡಿರೋ ಫ್ಲವರ್ ನ ಇದಕ್ಕೆ ಫಿಕ್ಸ್ ಮಾಡ್ತೀನಿ ಸೋ ಫಸ್ಟ್ ಈ ಫ್ಲವರ್ ನ ಕೆಳಗಡೆ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಾಯ್ತು ಸೋ ಇವಾಗ ಇದಕ್ಕೆ ಫಿಕ್ಸ್ ಮಾಡೋಣ ನೋಡಿ ಇಲ್ಲಿ ಫಿಕ್ಸ್ ಮಾಡ್ತಾ ಇದೀನಿ ನೋಡಿ ಇವಾಗ ನಾನು ಮಾಡಿರೋ ಫ್ಲವರ್ ನ ಈ ತರ ಫಿಕ್ಸ್ ಮಾಡಿದೀನಿ ಇನ್ ಮಿಕ್ಕಿದಕ್ಕೆಲ್ಲ ಫ್ಲವರ್ಸ್ ಮಾಡಿ ಅದ್ ಹೇಗ್ ಬರುತ್ತೆ ಅಂತ ಮಾಡ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಅದೇ ತರ ಹತ್ತುವ ಮಾಡ್ಕೊಂಡು ಈ ಬೊಕ್ಕೆಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈ ತರ ಬಂದಿದೆ ಈ ತರ ರಿಮೈನಿಂಗ್ ಫ್ಲವರ್ಸ್ ನ ಈ ತರ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ ಬೊಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈ ಬೊಕ್ಕೆ ನಿಮ್ಗೆ ಇಷ್ಟ ಆಗಿದ್ರೆ ನವಿಲು ಕನ್ನಡ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ